ಅಂತೂ ಇಂತೂ ಮೂರು ದಿನಗಳ ಹಿಂದೆ ನನ್ನ ಪ್ರಕಾರ ಮಾಡಿದ ಗ್ಯಾಸ್ ಇವತ್ತು ನಿಜ ಆಗಿದೆ ಎಸ್ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ ರಿಚರ್ಡ್ ಆಂಥೋನಿ ಲಾರ್ಡ್ ಆಫ್ ದ ಸಿ ಗ್ಲಿಮ್ಸ್ ವಿಡಿಯೋ ನೋಡಿದ ತಕ್ಷಣ ತುಂಬ ಜನಕ್ಕೆ ಅನಿಸಿರೋದು ಮತ್ತೊಮ್ಮೆ ಮಗದೊಮ್ಮೆ ಉಳಿದವರು ಕಂಡಂತೆ ಸಿನಿಮಾನ ನೋಡಲೇಬೇಕು ಅಂತ ನಾನು ಕೂಡ ಮತ್ತೊಮ್ಮೆ ಉಳಿದವರು ಕಂಡಂತೆ ಸಿನಿಮಾನ ನೋಡಿ ನಾನು ಕಂಡಂತೆ ಇನ್ನೊಂದು ವಿಡಿಯೋ ಮಾಡಿ ನಿಮಗೆ ಡೀಟೇಲ್ ಆಗಿ ನ ಅರ್ಥ ಮಾಡಿಸೋಕ್ಕೆ ಪ್ರಯತ್ನ ಪಡ್ತೀನಿ ಬಟ್ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಏಳು ಸಾವಿರ ನ ರೀಚ್ ಆಗೋ ಹತ್ತಿರದಲ್ಲಿದ್ದೀವಿ ಸೊ ವಿಡಿಯೋ ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೇಯ್ನ್ ಶೇರ್ ಮಾಡಿ ಗಾಯಸ್ ಯಸ್ ಹೊಂಬಾಳೆ ಫಿಲ್ಮ್ಸ್ ಅವರಿಗೆ ಏಳು ತಿಂಗಳ ಹಿಂದೆ ಬಂದಿದ್ದ ನೆಗೆಟಿವ್ ರೆಸ್ಪಾನ್ಸ್ಗೂ ಈಗ ಬರ್ತಿರೋ ಇಷ್ಟೊಂದು ಪಾಸಿಟಿವ್ ರೆಸ್ಪಾನ್ಸ್ಗೂ ಕಾರಣ ಅವರ ಕೆಲಸ ರಿಯಲಿ ಹ್ಯಾಟ್ಸ್ ಆಫ್ ಕಂಟೆಂಟ್ ಕ್ರಿಯೇಟರ್ಸ್ಗೆ ಅಂತಲೇ ದೇವರು ನಿಮ್ಮ ಪ್ರೊಡಕ್ಷನ್ ಹೌಸ್ನ ನಮ್ಮ ಕೆ ಎಫ್ ಐಗೆ ಕೊಟ್ಟಿದ್ದಾನೆ ಅಂತ ಅನ್ನಿಸ್ತಿದೆ ಫೈನಲಿ ಗೈಸ್ ಹೊಂಬಾಳೆ ಫಿಲ್ಮ್ಸ್ ಅವರ ನ್ಯೂ ವೆಂಚರ್ ಹೊಂಬಾಳೆ ಟೆನ್ ಅನೌನ್ಸ್ ಆಗಿದೆ ದಟ್ ಈಸ್ ರಕ್ಷಿತ್ ಶೆಟ್ಟಿ ಇನ್ ಆ್ಯಂಡ್ ಆ್ಯಸ್ ರಿಚರ್ಡ್ ಆ್ಯಂಥೋನಿ ರಿಟರ್ನ್ ಆ್ಯಂಡ್ ಡೈರೆಕ್ಟೆಡ್ ಬೈ ರಕ್ಷಿತ್ ಶೆಟ್ಟಿ ಆ ರಿಟರ್ನ್ ಆ್ಯಂಡ್ ಡೈರೆಕ್ಟೆಡ್ ಬೈ ರಕ್ಷಿತ್ ಶೆಟ್ಟಿ ಅನ್ನೋ ವರ್ಡ್ನ ನೋಡೋಕ್ಕೆ ಕಿಕ್ಕು ಗುರು ಪೋಸ್ಟರ್ ಲುಕ್ಸ್ ಯುನೀಕ್ ಬಟ್ ಲಾರ್ಡ್ ಆಫ್ ದ ಸಿ ಗ್ಲಿಮ್ಸ್ ವಿಡಿಯೋ ಮಾತ್ರ ನೆಕ್ಸ್ಟ್ ಲೆವೆಲ್ ಗ್ಲಿಮ್ಸ್ ವಿಡಿಯೋ ಅರ್ಥ ಆಗಬೇಕು ಅಂತಂದರೆ ಉಳಿದವರು ಕಂಡಂತೆ ಸಿನಿಮಾನ ನೋಡಿರಲೇಬೇಕು ಅಥವಾ ಈಗಲಾದರೂ ನೋಡಲೇಬೇಕು ವಿಡಿಯೋದಲ್ಲಿ ಬರೋ ಡೈಲಾಗ್ಸ್ಗಳು ಬಂದು ಇವು ಆ ಮೂರು ಜನರ ಬಲಿ ಉಳಿದವರ ಕಂಡಂತೆ ಸಿನಿಮಾದಲ್ಲೇ ಆಗಿದೆ ಅದರಲ್ಲಿ ಒಬ್ಬ ಮರಳಿ ಬರ್ತಿದ್ದಾನೆ ಅವನೇ ರಿಚರ್ಡ್ ಆಂಥೋನಿ ಆದರೆ ಅಚ್ಯುತ್ ಕುಮಾರ್ ಅವರು ಯಾರು ಬೇಕಾದರೂ ಬರಲಿ ಇವನು ಬರೋದು ಬೇಡ ಅಂತ ಯಾಕೆ ಹೇಳ್ತಿದ್ದಾರೆ ಅಂತ ಉಳಿದವರ ಕಂಡಂತೆನ ನೋಡಿರೋರಿಗೆ ಸ್ವಲ್ಪ ಐಡಿಯಾ ಇರುತ್ತೆ ಬಟ್ ಫುಲ್ ಕ್ಲಾರಿಟಿ ಬೇಕು ಅಂತಂದರೆ ಬಿಫೋರ್ ಆ್ಯಂಡ್ ಆಫ್ಟರ್ ಉಳಿದವರ ಕಂಡಂತೆ ಬರೋವರೆಗೂ ಕಾಯಲೇಬೇಕು ಸಿನಿಮಾದ ಟೆಕ್ನಿಕಲ್ ಟೀಮ್ನ ವೀಡಿಯೋದಲ್ಲೇ ಮೆನ್ಷನ್ ಮಾಡಿದ್ದಾರೆ ಬ್ಯಾಕ್ ಮ್ಯೂಸಿಕ್ ಕೇಳಿನೇ ಗೊತ್ತಾಗಿರುತ್ತೆ ನಮಗೆ ಮ್ಯೂಸಿಕ್ ಡೈರೆಕ್ಟರ್ ಯಾರು ಅಂತ ಲಾರ್ಡ್ ಆಫ್ ದ ಸಿ ಗ್ಲಿಮ್ಸ್ ವಿಡಿಯೋದಲ್ಲೇ ಈ ಲೆವೆಲ್ಗೆ ಕ್ವಾಲಿಟಿ ಔಟ್ಪುಟ್ ಇದೆ ಇನ್ನು ಸಿನಿಮಾದ ಕ್ವಾಲಿಟಿ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ವಿಡಿಯೋ ಸ್ಟಾರ್ಟಿಂಗಲ್ಲಿ ಸೆಲೆಕ್ಟ್ ಸಬ್ ಟೈಟಲ್ಸ್ ಇನ್ ಯುವರ್ ಪ್ರಿಫರ್ಡ್ ಲ್ಯಾಂಗ್ವೇಜಸ್ ಅಂತ ಹಾಕಿದ್ದಾರೆ ಪ್ಯಾನ್ ಇಂಡಿಯಾ ಇರಬಹುದು ಅನ್ನೋ ಡೌಟ್ ಬರ್ತಿದೆ ಆದರೆ ಇದು ಬಂದು ಕರ್ನಾಟಕದ ಒಂದು ಅಲ್ಲಿ ನಡೆಯೋ ಕತೆ ಪ್ಯಾನ್ ಇಂಡಿಯಾ ಆಗೋದು ಬೇಡ ಅನ್ನೋದು ನನ್ನ ಅನಿಸಿಕೆ ಈ ಸಿನಿಮಾ ಬಂದು ಉಳಿದವರ ಕಂಡಂತೆ ಸಿನಿಮಾಗೆ ಪ್ರೀಕ್ವೆಲ್ ಹಾ ಅಥವಾ ಸೀಕ್ವೆಲ್ ಹಾ ಅಂತ ಕನ್ಫರ್ಮ್ ಇಲ್ಲ ಬಟ್ ಬಿಫೋರ್ ಅಂಡ್ ಆಫ್ಟರ್ ಉಳಿದವರ ಕಂಡಂತೆ ಅಂತ ಇದೆ ಮೇ ಬಿ ರಿಚಿ ಲೈಫ್ ಸ್ಟೋರಿ ಅವನು ಸಾಯೋಕ್ಕೂ ಮುಂಚೆ ಮತ್ತು ಸತ್ತ ನಂತರ ಮರಳಿ ಬಂದಾಗ ಹೇಗಿರುತ್ತೆ ಅನ್ನೋದೇ ಸಿನಿಮಾದ ಕತೆ ಇರಬೇಕು ಆದರೆ ಈ ಸಮುದ್ರದಲ್ಲಿ ಒಬ್ಬ ಈಜುಕೊಂಡು ಹೋಗ್ತಾ ಇದ್ದಾನೆ ಅವನು ಹೋಗ್ತಾ ಇರೋ ಕಡೆ ಒಂದು ಕಂಟೈನರ್ಸ್ ತುಂಬಿರೋ ಹಡಗಿದೆ ಮತ್ತು ಅಕ್ಕಪಕ್ಕ ಒಂದೆರಡು ಕಂಟೈನರ್ಗಳು ಕೂಡ ಬಿದ್ದಿದೆ ಮೇ ಬಿ ಅಲ್ಲಿ ಈಜೊಡ್ಕೊಂಡು ಹೋಗ್ತಾ ಇರೋನು ರಿಚರ್ಡ್ ಆ್ಯಂಥೋನಿನೇ ಇರಬಹುದು ದೇವರಾಣೆ ತುಂಬಾ ಡೌಟ್ಸ್ಗಳು ಬರೋಕ್ಕೆ ಶುರುವಾಗಿದೆ ಆದಷ್ಟು ಬೇಗ ಉಳಿದವರು ಕಂಡಂತೆ ಸಿನಿಮಾನ ಮತ್ತೊಮ್ಮೆ ನೋಡಿ ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಸಿಗ್ತೀನಿ ಅಷ್ಟರೊಳಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಅಥವಾ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೂ ವೀಡಿಯೋಗೆ ಲೈಕ್ ಕೊಡಿ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಬಾಯ್